ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಜನಪ್ರಿಯ ಕಾರ್ಯಕ್ರಮವಾದ ಮನಸಾರಿಯಲ್ಲಿ ಈಗಾಗಲೇ ಹಿರಿಯ ನಿರ್ದೇಶಕರಾದ ಚಿಕ್ಕಣ್ಣನವರು ಡಾಕ್ಟರ್ ರಾಜ್ಕುಮಾರ್ ಅವರ ಒಡನಾಟದಲ್ಲಿ ಹಲವು ವರ್ಷಗಳನ್ನು ಕಳೆದವರು ಅವರ ಅನುಭವಾಮೃತವನ್ನು ಈಗಾಗಲೇ ನಮಗೆ ಹಲವಾರು ಕಂತುಗಳಲ್ಲಿ ಉಣಬಡಿಸಿದ್ದಾರೆ ಅಲ್ಲಿ ಅನೇಕ ವೀಕ್ಷಕರು ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಕೆಲವು ಸಂದೇಹಗಳನ್ನು ಎತ್ತಿದ್ದಾರೆ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಚಿಕ್ಕಣ್ಣನವರಿಂದ ಪಡಿಬೇಕು ಅಂತ ಹೇಳಿ ನಾವು ಅವ್ರನ್ನ ಮತ್ತೆ ಸಂಪರ್ಕ ಮಾಡಿದಾಗ ಅವರು ತುಂಬು ಪ್ರೀತಿಯಿಂದ ಮತ್ತೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಈಗ ನಿಮಗೆ ಚಿಕ್ಕಣ್ಣನವರ ಜೊತೆಗಿನ ಸಂವಾದದ ಸೀಸನ್ ಟು ಎರಡನೇ ಒಂದು ಕಂತನ್ನು ಈಗ ಆರಂಭ ಮಾಡ್ತಾ ಇದ್ದೀವಿ ನಮಸ್ಕಾರ ಚಿಕ್ಕಣ್ಣನವರು ನಿಮ್ಮ ಜೊತೆಗಿನ ಮೊದಲ ಸುತ್ತಿನ ಮಾತುಕತೆ ಬಹಳ ಯಶಸ್ವಿಯಾಗಿದೆ ನಿಮ್ಮ ನಿರರ್ಗಳವಾದ ಮಾತುಗಾರಿಕೆ ಆ ಬಳ್ಳಾರಿ ಸೊಗಡು ಜೊತೆಗೆ ಆ ನಿರರ್ಗಳವಾಗಿ ಮಾತು ಆಚೆ ಬರಬೇಕಾದ್ರೆ ನಿಮ್ಮಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು ಅದು ನಿಮ್ಮ ಮಾತಿನಲ್ಲಿ ಎದ್ದು ಕಾಣಿಸ್ತಾ ಇದೆ ಅದನ್ನ ನಮ್ಮ ವೀಕ್ಷಕರು ಕೂಡ ಗುರುತಿಸಿದ್ದಾರೆ ಆದರೆ ಮಾತಿನ ಮಧ್ಯದಲ್ಲಿ ಬರುವಂತ ಕೆಲವು ಅಂಶಗಳನ್ನು ನಮಗೆ ಗೊತ್ತಿಲ್ಲದೆ ಇರುವಂಥ ಕೆಲವು ಪ್ರಶ್ನೆಗಳನ್ನು ವೀಕ್ಷಕರು ಎತ್ತಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ನಮ್ಮ ಬಾಧ್ಯತೆ ಅದಕ್ಕಾಗಿ ನಿಮ್ಮನ್ನ ಮತ್ತೆ ಕರೆಸೋದು ಜೊತೆಗೆ ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ ನಿಮ್ಮಲ್ಲಿ ಒಂದು ಮಾಹಿತಿಗಳ ಭಂಡಾರವೇ ಇದೆ ಜೊತೆಗೆ ಅನುಭವದ ಭಂಡಾರ ಇದೆ ಅನುಭವ ನಾವು ಅದರಲ್ಲಿ ಸ್ವಲ್ಪ ಮಾತ್ರ ಹೊರಗಡೆ ತೆಗೆಯೋದಕ್ ಸಾಧ್ಯ ಯಾಕಂದ್ರೆ ನಮ್ಮ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟೇ ತೆಗಿಯೋಕ್ ಸಾಧ್ಯ ಇಲ್ಲ ಸಲ ಈ ತುಕುಡಿಸಿದಾಗ ಮಗನ ಎಬ್ಬಸ್ತಾರಂತಾರಲ್ಲ ಏ ತುಕಡ್ಸ್ಬಿಡ ಎದ್ದೇಳ ಅಂತಾರಲ್ಲ ಸ್ಕೂಲಲ್ಲಿ ಹಂಗೆ ನಾವು ದಾರಿ ತಪ್ಪಿದ್ರು ಕೂಡ ನಮ್ಮನ್ನು ದಾರಿಗೆ ಎಳ್ಕೊಂಡ್ ಬರ್ತೀರಾ ನೀವು ಮತ್ತೆ ಅಲ್ಲಿಗೆ ತರ್ ನಾವು ಎಲ್ಲೆಲ್ಲೋ ಹೋಗಿ ಹೆಂಗ ಹೋಗ್ಬಿಟ್ಟಾಗೆ ನೀವು ಮತ್ತೆ ಅದನ್ನ ತಗೊಂಬಂದು ಕುಂದಿರ್ಸ್ತಿರಲ್ಲ ಅದು ಭಾಳ ಅದ್ಭುತ ಅದು ಯಾಕಂದ್ರೆ ನಮಗೆ ಮತ್ತೆ ಎಲ್ಲೋ ಒಂದು ಏನೋ ಒಂದು ಇನ್ಸಿಡೆಂಟ್ಗೆ ನಾಪಕ ಆಗುತ್ತೆ ಏನೋ ಒಂದು ನಡೆದಂಥ ಘಟನೆ ನಾವು ಅದನ್ನ ಹೇಳ್ಬೇಕಂತ ಅಂದ್ಕೊಂಡಿರಲ್ಲ ಯಾಕಂದ್ರೆ ನೀವು ಅದನ್ನ ಎಚ್ಚರಿಸಿದಾಗ ಅದನ್ನ ಬಡದ ಎಬ್ಬಿಸ್ದಾಗ ನಮಗೆ ಅದು ಹುಮ್ಮೋಸ್ ಆಗುತ್ತೆ ಅವಾಗ ಓ ಹೌದಲ್ಲ ಅಂತ ಅನಿಸ್ತದೆ ಬಹುಶಃ ಅದು ಹೇಗಾಗತ್ತೆ ಅಂದರೆ ನೀವು ಚಿತ್ರರಂಗದ ಒಳಗಿರುವವರು ಹೌದು ಸರ್ ನಿಮಗೆ ಅಲ್ಲಿ ನಡೆಯುವಂಥ ಸಂಗತಿಗಳು ದಿನನಿತ್ಯ ನೋಡುವಂಥ ಸಂಗತಿಗಳಾದ್ದರಿಂದ ಅದೇನು ವಿಶೇಷ ಅಲ್ಲ ಅಂತ ಅನ್ನಿಸ್ಬೋದು ಆದರೆ ವೀಕ್ಷಕರಿಗೆ ಜೊತೆಗೆ ನನಗೂ ಕೂಡ ಯಾಕೆಂದರೆ ನಾನು ಸಿನಿಮಾ ರಂಗದ ಒಳಗೆ ತುಂಬ ನೋಡಿದವನಲ್ಲ ಹೊರಗಿನಿಂದ ನೋಡಿದವನು ಪತ್ರಕರ್ತನಾಗಿ ನೋಡಿದವನು ಅಭಿಮಾನದಿಂದ ನೋಡಿದವನು ನಮ್ಗೆ ಗೊತ್ತಿದೆ ಮಾಹಿತಿ ಬೇಕಾದಷ್ಟು ಸಂಗ್ರಹ ಮಾಡಿದ್ದೀವಿ ಆದರೆ ಅಲ್ಲಿ ನಡೀತಾ ಇದ್ದಂಥ ವಿದ್ಯಮಾನಗಳಿದೆಯಲ್ಲ ನಿಮಗೆ ಅದು ಸಹಜ ಅನ್ನಿಸ್ಬೋದು ನಮಗೆ ಅದೊಂದು ರೀತಿ ವಿಶೇಷ ಅನಿಸುತ್ತೆ ಹಾಗಾಗಿ ನಿಮ್ಮಂಥ ಹಿರಿಯರು ಬಂದು ಆ ಅನುಭವಗಳನ್ನೆಲ್ಲ ಹೇಳಿದ್ರೆ ಚಿತ್ರರಂಗ ಅವತ್ತು ಎಂಥದ್ದೊಂದು ಸ್ಥಿತಿಯಲ್ಲಿತ್ತು ಎಂಥ ವೈಭವಯುತವಾದ ಸಿನಿಮಾಗಳನ್ನ ಸೀಮಿತವಾದ ಒಂದು ಟೆಕ್ನಾಲಜಿಯಲ್ಲಿ ಸೀಮಿತವಾದ ಮಾರುಕಟ್ಟೆಯ ಒಂದು ಪರಿಧಿಯಲ್ಲಿ ಅವತ್ತು ಎಂಥ ಸಿನಿಮಾಗಳನ್ನು ಮಾಡೋದಕ್ಕೆ ಸಾಧ್ಯವಾಯಿತು ಆ ಸಾಧ್ಯವಾಗೋದಕ್ಕೆ ನಿಮ್ಮಂಥವರೆಲ್ಲರೂ ಆ ಹೃದಯದಿಂದ ದುಡಿದ್ರಲ್ಲ ಅದು ಕಾರಣ ಆಯಿತು ಅದು ನಿಮ್ಮ ಅನುಭವ ಇವತ್ತಿನ ಜನರಿಗೆ ಗೊತ್ತಾಗಲಿ ಯಾಕೆಂದರೆ ಇವತ್ತು ಚಿತ್ರರಂಗ ಖಂಡಿತವಾಗಿಯೂ ದುಸ್ಥಿತಿಯಲ್ಲಿದೆ ಆ ಸ್ಥಿತಿಯಿಂದ ಹೊರಗಡೆ ಬರಬೇಕಾದ್ರೆ ಒಂದು ಆಗ್ತಾ ಇರುವಂಥ ಸುತ್ತಮುತ್ತ ವಿದ್ಯಮಾನಗಳು ಟೆಕ್ನಾಲಜಿ ಇಂಪ್ರೂವ್ ಆಗಿರೋದು ಅದೆಲ್ಲವೂ ಒಂದು ಕಾರಣ ಇರಬಹುದು ಒ ಟಿ ಟಿ ವೇದಿಕೆ ಇರ್ಬೋದು ಇಂಟರ್ನೆಟ್ ಆಗಿರ್ಬೋದು ಮೊಬೈಲ್ ಫೋನ್ಗಳಾಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇದೆಲ್ಲ ಇದೆ ಆದರೆ ಇದೆಲ್ಲವನ್ನು ಮೀರಿ ಎಲ್ಲೋ ಒಂದು ಕಡೆ ನಾವು ನಮ್ಮನ್ನು ಅದರಲ್ಲಿ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಳ್ಬೇಕು ಆ ತೊಡಗಿಸ್ಕೋಬೇಕಾದ್ರೆ ನಿಮ್ಮಂಥವ್ರ ಅನುಭವ ಖಂಡಿತವಾಗಿಯೂ ಮುಖ್ಯವಾಗುತ್ತೆ ಅದಕ್ಕಾಗಿ ನಿಮ್ಮನ್ನು ಮತ್ತೆ ಮಾತಾಡ್ಸೋಣ ಅಂತ ಕರೆಸಿದ್ದೀನಿ ಇಲ್ಲ ಒಳ್ಳೆಯದು ಹ್ಞೂ ಈಗ ನೋಡಿ ಜಗತ್ತಿನಾದ್ಯಂತ ಎಷ್ಟು ಭಾಷೆಗಳಿದ್ದಾವೋ ಎಷ್ಟು ದೇಶಗಳಿದೋ ಅಷ್ಟರಲ್ಲಿ ಸಿನಿಮಾಗಳು ಬರ್ತದೆ ಹ್ಞೂ ಎಲ್ಲ ಕಡೆಯೂ ಆ ತೆಗೆದಷ್ಟು ಪಿಚ್ಚರು ಸೂಪರ್ ಹಿಟ್ ಆಗಲ್ಲ ಹೌದು ಈಗಲ್ಲ ಆ ಕಾಲಿಂದ ಹೌದು ವರ್ಷಕ್ಕೆ ಒಂದು ನಾಲ್ಕೈದು ಪಿಕ್ಚರ್ ಹಿಟ್ ಆಗ್ಬೋದು ಇಲ್ಲ ಎರಡು ಪಿಕ್ಚರ್ ಸೂಪರ್ ಹಿಟ್ ಆಗ್ಬೋದು ಅವತ್ತೊಂದು ಹತ್ತು ಪಿಕ್ಚರ್ ಆವರೇಜ್ ಆಗ್ಬೋದು ಮಿಕ್ಕಿದ ಪಿಕ್ಚರ್ ಫ್ಲಾಪ್ ಇತ್ತು ಆವತ್ತಿಗೊತ್ತಿ ಇವತ್ತಿಗಿತ್ತು ನಾವು ಹೇಳ್ತೀವಿ ಅದರ ಟ್ರೆಂಡ್ ಚೇಂಜ್ ಆಗಿದೆ ಅದು ಚೇಂಜ್ ಆಗಿದೆ ಏನು ಟ್ರೆಂಡ್ ಈ ಟ್ರೆಂಡ್ ಅಲ್ಲ ನೀವು ಚೇಂಜ್ ಆಗ್ತಾ ಇದ್ದೀರಾ ನಾವು ಮಾಡೋಂಥ ವೃತ್ತಿ ಮಾಡೋಂಥ ಸರಿಯಾಗಿ ತಿಳ್ಕೊಳ್ಳ್ದೆ ವಿಷಯ ಅದನ್ನು ಒಳಗಡೆ ಸ್ವೀಕರಿಸ್ತಂಗೆ ಮಾಡ್ಬಿಡ್ತೀನಂತ ಹೋಗ್ಬಿಡ್ತಾರೆ ಹೋದಾಗ ಎಡವಟ್ಟಾಗುತ್ತೆ ಈಗ ಉದಾಹರಣೆ ಕಾಂತಾರ ತೊಗೊಳ್ಳಿ ಇವತ್ತು ಕಾಂತಾರ ಯಾರು ತೆಗ್ದೋರಿಗೂ ಗೊತ್ತಿಲ್ಲ ತೆಗೆಸ್ದವ್ರಿಗೂ ಗೊತ್ತಿಲ್ಲ ಆ ಲೆವೆಲ್ಗೆ ಹಿಟ್ಟಾಯಿತು ಕಾರಣ ಏನು ಹೊಸ ಕಂಟೆಂಟು ಜನಗಳ್ನ ಆ ಲೆವೆಲ್ಗೆ ಮೂಡಿಗೆ ತಗೊಂಡೋದ್ರು ಸತ್ಯ ವಾಸ್ತವತೆಗೆ ಹತ್ತಿರ ತಗೊಂಡೋದ್ರು ಸೊ ಅದು ಹಿಟ್ಟಾಯಿತು ಮೂತಿಂದ ಮೂತ್ ಪಬ್ಲಿಸಿಟಿ ಆಯಿತು ಸೊ ಹಾಗೆ ನಾವು ಯಾವುದೋ ಒಂದು ಪಿಕ್ಚರ್ ಆದ್ರ ಬಗ್ಗೆ ಮಾತಾಡೋಂಗಿಲ್ಲ ಯಾವುದೇ ಪಿಕ್ಚರ್ ಫ್ಲಾಪ್ ಆದ್ರ ಬಗ್ಗೆನೂ ಮಾತಾಡಬಾರ್ದು ನಮ್ಮ ವೃತ್ತಿ ನಮ್ಮ ಕೆಲಸ ಕರೆಕ್ಟ್ ಆಗಿದೆಯಾ ನಮ್ಮ ಶ್ರಮ ಕರೆಕ್ಟಾಗಿದೆಯಾ ಆಮೇಲೆ ಈಗ ಏನಾಗ್ಬಿಟ್ಟಿದೆ ಅಂದರೆ ತೆಲುಗು ತಮಿಳು ಮಲಯಾಳಂ ಕನ್ನಡ ಹಿಂದಿ ಸೌತ್ ಕೊರಿಯಾ ಎಲ್ಲ ಲ್ಯಾಂಗ್ವೇಜ್ ಪಿಕ್ಚರ್ ನಿಮ್ಮ ಕೈಯಲ್ಲಿದೆ ಅಂಗೈಯಲ್ಲಿದೆ ಹೌದು ಮೊಬೈಲಲ್ಲಿ ಹ್ಞೂ ಒಂದು ಅಮ ಅಮೆಜಾನ್ ಗ್ರೂಪಿಗೆ ಒಂದು ಮೆಂಬರ್ ಆಗಿಬಿಟ್ರೆ ನೀವು ಅದು ಓ ಟಿ ಟಿ ಗ್ರೂಪಿಗೆ ಮೆಂಬರ್ ಆಗಿಬಿಟ್ರೆ ನಿಮಗೆ ಸಾವಿರಾರು ಪಿಕ್ಚರ್ ಬರ್ತವೆ ಸೊ ಅಂಥದ್ರಲ್ಲಿ ನೀವು ಕೊಡೋಂಥ ಸಬ್ಜೆಕ್ಟ್ ಹೆಂಗಿರಬೇಕು ಆ ಕಂಟೆಂಟ್ ಹೆಂಗಿರಬೇಕು ಈಗ ನಾವು ಒಂದು ಸಲ ಕೇಳಿದ್ರು ಒಬ್ಬರು ಏನಪ್ಪ ನೀನು ಏನು ಕೆಲಸ ಮಾಡ್ತೀಯ ಅಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ನಾವು ಕತ್ತಲದಲ್ಲಿ ಕುಂದರ್ಸಿ ಅವ್ರ ಹತ್ರ ರೊಕ್ಕ ಕಿತ್ಕೊತೀವನ್ರಿಯ ಏನೇ ಕಳ್ರ ಕತ್ತಲದಲ್ಲಿ ಕುಂದ್ರಿಸಿ ರೊಕ್ಕಿದ್ರೆ ಯಾಕೆ ಆಗ ಆಗಲಲ್ಲಿ ಕೊತ್ತ ಆಗಲಲ್ಲಿ ಕುಂದ್ರಸೋಕ್ಕಾಗ ಕತ್ತಲ ಕುಂದ್ರಿಸಿ ನಾವು ರೊಕ್ಕ ಕಿತ್ ಕೇಳೋದು ನಕ್ಕರು ಅವ್ರು ಇಲ್ಲ ಅವರು ಸಿನಿಮಾ ಫೀಲ್ಡ್ನಲ್ಲಿದ್ದಾರೆ ಅಂದರೆ ನಾವು ನಿಮ್ಮನ್ನು ಎರಡು ಗಂಟೆ ಎರಡು ಕಾಲೋ ಎರಡೂವರೆ ಗಂಟೆನೂ ಕುಂದ್ರಿಸಿ ಒಳಗಡೆ ಇಫ್ರಂಟೈಜ್ ಮಾಡಬೇಕಂದ್ರೆ ಎಷ್ಟು ಶ್ರಮ ಇದೆ ಅಲ್ಲಿ ಎಲ್ಲರೂ ಶ್ರಮ ಇದೆ ನಿರ್ದೇಶಕದಿದೆ ಇದೆ ಎಡಿಟ್ರದ್ದು ಇದೆ ನನಗೆಲ್ಲ ಗೊತ್ತು ನಾನು ಎಲ್ಲ ಬಲ್ಲೆ ಅಂದವನಲ್ಲಿ ಯಾರೂ ಉದ್ದಾರ ಆಗಿಲ್ಲ ನಮ್ಮ ಚಿತ್ರರಂಗದಲ್ಲಿ ಅಥವಾ ರಾಜಕೀಯದಲ್ಲಿ ಆಗ್ಬೋದು ನಾನು ನನ್ನಿಂದನೇ ಎಲ್ಲ ನಾನು ಅಂದರೆ ಏನಿಲ್ಲ ನನಗೆಲ್ಲ ಗೊತ್ತು ಐ ನೋ ಎವ್ರಿಥಿಂಗ್ ಡೋಂಟ್ ಅಡ್ವೈಸ್ ಏನು ಬಿಡಿ ಅಂತಾರೆ ಕೆಲವರು ಅದು ಆಗಬಾರ್ದು ಅದು ಕಲಿಯೋದು ಸರ್ ಅಣ್ಣವರು ಹೇಳ್ತಿದ್ರು ಕಲಿಯೋದು ಭಾಳ ಇದಂತೆ ಸಮುದ್ರದಾಗ ನಾವು ಒಂದು ನೀರಿ ನಾವು ಏನೂ ಇಲ್ಲ ನಾವೇನು ಸಾಧನೆ ಮಾಡಿದ್ವಿ ಅಂತಿದ್ರು ಹಾಗೆ ತಿಳ್ಕೊಳ್ಳೋದು ನಾವು ಪ್ರಾಣ ಉಸಿರು ಹೋಗೋವರೆಗೂ ಇದೆ ಈಗ ಗುರುಗಳು ಗುರುಗಳು ಅಂತಂದ್ರೆ ಏನಪ್ಪ ಯಾರಿ ಗುರು ಅಂತೀವಿ ಮೊದಲು ಜನನಿ ತಾನೇ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರಂತಿದೆ ಯಾರೋ ಒಬ್ಬ ದೊಡ್ಡ ಸಾಹಿತಿ ಬರ್ದವ್ರದು ಬೆಟ್ಟದಷ್ಟು ಕಷ್ಟವನ್ನು ತಾಳುವಳವಳು ಕಂದಗೋಸಾಗ ಬಿಟ್ಟ ಸುಖವ ತಾಳು ಬಂದ ದುಃಖವ ಯಾವ ಪುಣ್ಯಾತ್ಮ ಬರೆದಾಗ ಗೊತ್ತಿಲ್ಲ ಸಣ್ಣಾರಿದ್ದಾಗ ಮೂರನೇ ಕಸಿನ ಓದಿದ್ದದು ಸೊ ಹಾಗೆ ನಾವು ಸಾಯೋವರೆಗೂ ಜನನಿಲಿಂದ ಹಿಡಿದು ಲಾಸ್ಟ್ ಕೊನೆ ಉಸಿರು ಹೋಗೋವರೆಗೂ ನಮ್ಮ ಗುರುಗಳಿದ್ದಾರೆ ನನಗೆ ಗೊತ್ತು ನಾನು ಇದು ಪ್ರಪಂಚ ವಿಶಾಲವಾಗಿ ಜಗತ್ತು ದೊಡ್ಡದು ಸರ್ ಇದು ಹೌದು ಇದರಲ್ಲಿ ಏನು ತಿಳ್ಕೊಂಡಿದ್ರಿ ಏನಿಲ್ಲ ಒಂದಿಷ್ಟು ಇಲ್ಲ ನಾವು ಬರೇ ನಾನು 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 ಅನ್ನೋದೊಂದು ಕಲ್ತ್ಕೊಂಡಿದ್ವಿ ಅಷ್ಟೇ ನೀವು ಯಾವತ್ತೂ ಶ್ರಮ ಪಟ್ಟಿದ್ದು ಕೆಲಸ ಮಾಡಿದ್ದು ನಾವು ಅದಕ್ಕೆ ಅದರ ಮೇಲೆ ಭಾರ ಹಾಕಿ ಅವ್ಯವಹಾರ ಇಲ್ದಂಗೆ ಅಕ್ರಮ ಇಲ್ದಂಗೆ ನೀವು ಯಾವ ಕೆಲಸ ಮಾಡಿದರೆ ಸಕ್ಸಸ್ ಆಗುತ್ತೆ ಹಾಗಾಗಿ ನಾವು ಯಾರನ್ನೋ ಈಗ ನಮ್ಮದು ನಾವು ಸೋತಾಗ ಏನು ಹೇಳ್ತೀವಿ ಇನ್ನೊಬ್ಬರ ಮೇಲೆ ತಪ್ಪು ಹೇಳ್ತೀವಿ ನಾವು ಗೆದ್ದಾಗ ಏನು ಹೇಳ್ತೀವಿ ನಮ್ಮನ್ನು ನಾವು ಹೋಗೋಣ ಆಮೇಲೆ ಅದು ಒಂದು ಯಾಕೆಂದರೆ ಸ್ವಲ್ಪ ನಾವು ಈ ದೊಡ್ಡ ದೊಡ್ಡವರು ನಿಮ್ಮಂಥ ಹಿರಿಯರು ಸಹ ಮಾಡಿದ ಕೆಲವು ಆಧ್ಯಾತ್ಮಿಕಗಳು ಬರ್ತಾವೆ ನನಗೆ ಈಗ ಯಾರೋ ಒಬ್ಬ ವ್ಯಕ್ತಿ ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ನಾನು ಹಂಗೆ ಮಾಡಿದೆ ನಾನು ಹಿಂಗೆ ಕೊಟ್ಟಿದೆ ಸಾಮೂಹಿಕ ಮದುವೆ ಮಾಡಿದೆ ಅಲ್ಲಿ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟೆ ಅಲ್ಲಿ ಗೋಪಗಿಡ್ತೇನೆ ನೀ ಎಲ್ಲ ಮಾಡಿದೆಪ್ಪ ಕರೆಕ್ಟ್ ಅದೆಲ್ಲ ಹೇಳ್ಕಂಡೆ ನೀನು ಕೆಲವರಿಗೆ ಮೋಸ ಮಾಡಿದೆ ಅದನ್ನೇ ಯಾಕೆ ನೀನು ಹೇಳಲ್ಲ ಅದು ಹೇಳ್ತಾನ ಯಾರೂ ಹೇಳಲ್ಲ ಇನ್ಕ್ಲೂಡಿಂಗ್ ನಾನು ಆದರೂ ಆಗೋ ಈಗ ನಾನು ನಿಮ್ಮ ಹತ್ರ ನೋಡೋಕೆ ಚಿಕ್ಕಣ್ಣೂರೇ ಪಾಪ ಅಣ್ಣವ್ರ ಜೊತೆಲ್ರು ಒಳ್ಳೆಯವರು ಹಾಗೆ ಈಗ ನಿಮಿತ್ ನಾನು ಯಾರ್ಯಾರಿಗೆ ಮೋಸ ಮಾಡಿ ನಿಮಗೇನು ಗೊತ್ತಿರ್ತೈತೆ ಅದಕ್ಕೆ ಒಂದು ಮಾತಿದೆ ಈ ಆತ್ಮಕಥೆ ಬರೀತಾರಲ್ಲ ಹೌದು ಯಾರು ನೂರಕ್ಕೆ ನೂರು ಸತ್ಯವಾದ ಆತ್ಮಕಥೆಯನ್ನು ಬರೆಯಕ್ಕೆ ಸಾಧ್ಯವೇ ಇಲ್ಲವೂ ಇಲ್ಲ ಯಾಕೆಂದ್ರೆ ನಿಮ್ಮ ಜೀವನದಲ್ಲಿ ನೀವು ಮುಚ್ಚಿಟ್ಕೋಬೇಕಾಗಿರೋ ಕೆಲವು ವಿಚಾರಗಳು ಇದ್ದೇ ಇರುತ್ತೆ ಹೌದು ಸತ್ಯ ಸತ್ಯವಾದ ಮಾತಿದು ಯಾಕಂದ್ರೆ ನಿಮ್ಗೆ ಏನಾಗುತ್ತಂದ್ರೆ ಸಮಾಜ ನನಗೆ ನಾಳೆ ಬೆಲೆ ಕೊಡಲ್ಲ ಅದು ತಿಳಿದೋ ಮಾಡಿರ್ತೀವೋ ತಿಳಿಯಾರದೋ ಮಾಡಿರ್ತಿವೋ ಬೇರೆ ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಯಾವುದೇ ಧರ್ಮ ಆಗಿರಲಿ ತಿಳಾರದು ಮಾಡೋದಕ್ಕೆ ಕ್ಷಮೆ ಉಂಟು ಭಗವಂತನ ಹತ್ರ ತಿಳಿದು ತಿಳಿದು ಮಾಡೋದಕ್ಕೆ ಕ್ಷಮೆ ಇಲ್ಲ 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 ಸತ್ಯವಾಗಿಲ್ಲ ಈಗ ಬೆಂಕಿ ಅದು ನಮಗೆ ಸುಡುತ್ತಂತ ಗೊತ್ತು ಮುಟ್ತೀವಿ ಬೇಕೆ ಬೇರೆ ದುಡ್ಡಿಗೆ ಯಾಕೆ ನೀವು ಅದು ಆಸೆ ಪಡ್ತೀರ ಬೇರೆ ಆಸ್ತಿಗೆ ಯಾಕೆ ಆಸೆ ಪಡ್ತೀರಾ ಅದಿಲ್ಲ ನಮ್ಮಲ್ಲಿ ಇಲ್ಲ ನಾವು ಮಾತಾಡ್ಬೋದು ಹೇಳ್ಬೋದು ಬಟ್ ಅದಕ್ಕೆ ಹೇಳ್ತೇನೆ ಬಸವಣ್ಣ ನುಡಿದಂತೆ ನಡೆ ನಡೆದಂತೆ ನೋಡಿ ಲೋಕ ದುಡ್ಡೊಂಕ ನೀನು ಫಸ್ಟ್ ನಿನ್ ಟೊಂಕ್ ನೀನು ಬಟ್ ಮನ್ಸು ಮಾಡಿದ್ರೆ ಒಂದು ಮಟ್ಟಕ್ಕಂತೂ ನಾವು ಹೌದು ಪ್ರಾಮಾಣಿಕವಾಗಿ ನಡ್ಕೋಬಹುದು ಅನ್ನೋದಕ್ಕೆ ನಮಗೆ ರಾಜ್ಕುಮಾರ್ ಅವರೇ ಒಂದು ಮಾದರಿ ಅಯ್ಯೋ ಅದು ಯಾಕೆಂದ್ರೆ ನಾವಿಲ್ಲಿ ಅವರು ತಕ್ಷಣ ನಾವು ಅದನ್ನ ಎಕ್ಸಾಗ್ರೇಟ್ ಮಾಡಿ ಹೇಳ್ತೀವಿ ಅವರಿಗೆ ಬಿ ಡಿ ಎ ಸೈಟು ತಗೊಳ್ಳೋಂತಹ ಅವಕಾಶ ಇತ್ತು ಹೌದು ಭಗವಾನ್ ಅವರು ಅಪ್ಲಿಕೇಶನ್ ತಗೊಂಡೋಗಿ ಕೊಡ್ತಾರೆ ಹೌದು ಅಲ್ಲೊಂದು ಕಾಲಮ್ ಇರುತ್ತೆ ನನಗಾಗಲಿ ನನ್ನ ಕುಟುಂಬದವರಿಗಾಗಲಿ ಯಾವುದೇ ನಿವೇಶನ ಇಲ್ಲ ಅಂತ ಒಂದು ಮಾಡಿ ನಾವು ಸೈನ್ ಮಾಡ್ತೀವಿ ಆ ಕಾಲಮ ಓದಿದ ತಕ್ಷಣ ರಾಜ್ಕುಮಾರ್ ಅವ್ರು ಕೇಳ್ತಾರೆ ಇದು ಸುಳ್ಳಲ್ವಾ ನಾನು ಸುಳ್ಳು ಹೇಳದಂಗಾಗಲ್ವಾ ಅಂತ ಸತ್ಯ ಇಲ್ಲ ಅದು ಎಲ್ಲರೂ ಮಾಡ್ತಾರಣ ನೀವು ಸೈನ್ ಮಾಡ್ಕೊಡಿ ನಾನು ಕೊಡಿಸ್ತೀನಿ ಅಂತ ಬೇಡ ಅಂತಾರೆ ಬೆಂಗಳೂರಿನಲ್ಲಿ ಇವತ್ತು ರಾಜ್ಕುಮಾರ್ ಅವರು ಮನ್ಸು ಮಾಡಿದ್ರೆ ಒಂದು ಫಿಫ್ಟಿ ಐಟಿ ಬಿ ಡಿ ಎಸ್ ಐಟ ಕೊಟ್ಟಿರೋರು ಹೌದು ಬಹುಶಃ ರಾಜ್ ವಿಲಾಸ ಅಂತ ಯಾವ್ದೋ ಒಂದು ಬಡಾವಣೆಯಲ್ಲಿ ಕೊಟ್ಟಿರೋರು ಅಂತ ಒಂದು ಅಂದ್ರೆ ಆಮಿಷಕ್ಕೆ ಒಳಗಾಗ್ಲಿಲ್ಲ ಹೌದೌದು ನನಗೆ ಕನ್ನಡ ನಾಡು ಎಲ್ಲ ಕೊಟ್ಟಿದೆ ಹೌದು ನಾನು ಏನು ಇಲ್ಲದೆ ಬಂದವನು ನನಗೆ ಇಷ್ಟೆಲ್ಲ ಕೊಟ್ಟಿದೆ ಅಂದಮೇಲೆ ನಾನು ಯಾಕೆ ಆ ಸರ್ಕಾರದ ಸವಲತ್ತನ್ನ ಬಳಸ್ಕೋಬೇಕು ಹಾಗಾಗಿ ಅವರು ಪ್ರಶಸ್ತಿ ಬಂದಾಗ ಕೂಡ ಕೋಪ ಬರ್ತಾ ಇತ್ತಂತವ್ರ ರಾಘಣ್ಣವ್ರು ಹೇಳ್ತಾ ಇದ್ರು ತುಂಬಾ ಬೇಜಾರು ಮಾಡ್ಕೊಳ್ಳೋರಂತೆ ಯಾಕೆ ನನಗೆ ನೀವು ಒಂದು ಇದನ್ನ ಪದ್ಮಭೂಷಣ ಬಂದಾಗ ಹೋಗಿ ಯಾಕೆ ನನಗೆ ಇದೆಲ್ಲ ಕೊಡ್ತಾರೆ ಎಲ್ಲ ಚೇಂಜ್ ಆಗೋಗ್ಬಿಡ್ತಿತ್ತು ಸರ್ ಅವ್ರ ತಂದೆದು ಒಂದು ಫೋಟೋ ಇತ್ತು ಅಲ್ಲಿ ಹೋಗಿ ನಿಂತ್ಕೊಳ್ಳೋರು ಅಪ್ಪಾಜಿ ನಾನು ಏನು ಏನು ಸಾಧನೆ ಮಾಡಿದ್ದೀನಿ ನನಗೆ ಯಾಕೆ ಕೊಡ್ತಾರೆ ಇವರೆಲ್ಲ ನಾನು ಏನು ಮಾಡಿದ್ದೀನಿ ನನಗೆ ಇವೆಲ್ಲ ಇಷ್ಟ ಆಗೋಲ್ಲ ಇದು ಏನಪ್ಪ ಇದು ನಿಂದು ಅಂತಿದ್ರು ನೋಡಿ ಅಂದರೆ ಆಮೇಲೆ ಹಿಂಗೆ ಮೌನ ಕುಂತಿರ್ತಿದ್ರು ಅವ್ರು ಕೂತಿತ್ತಿರೋ ವಿನ ಅವರು ಮನಸ್ಸು ಅವ್ರದ್ದು ಎಲ್ಲಿ ಹೋಗಿರ್ತಿತ್ತು ನಮಗೆ ಗೊತ್ತು ನೋಡೋಕೆ ಅದು ಒಂದು ಅವ್ರದ್ದು ಮಾಮೂಲಿ ಅವ್ರ ಕೋಪ ಮಾಡ್ಕೊಂಡಾಗ ನೋಡ್ಕೊಳ್ಳೋಕ್ಕೂ ಏನು ರೀ ನಾನೇನಾರು ನಿಮ್ಮನ್ನು ಕೇಳಿದ್ನಾ ಅದರಲ್ಲೂ ಒಂದು ರೀ ಇರ್ತಿತ್ತು ಅವರು ಒಬ್ಬರು ಏಕವಚನದಲ್ಲಿ ಮಾತಾಡಿದ ಬಿಡಿ ಅದು ಎಷ್ಟು ಸಲ ಹೇಳಿದ್ರೆ ಅಷ್ಟೇ ಅದು ಸೊ ಹಾಗಾಗಿ ಅವ್ರದ್ದು ಈ ಯುಗ ಪುರುಷ ಅಂತರ್ಗೊತ್ತರ ಹತ್ರ ಅಂತ ಅನಿಸ್ತತ್ತು ನನಗೆ ಅವ್ರನ್ನ ಹೊಗಳ್ತೀವಂತೆಲ್ಲ ಅವ್ರು ಯಾರು ನನ್ನ ಹೊಗಳ್ರಿ ಅಂತ ಕೇಳಿಲ್ಲ ಅವರು ಅವ್ರಿಗೆ ಹೊಗಳಿದ್ರು ಆಗ್ತಾ ಇದ್ದಿಲ್ಲ ಅಲ್ಲ ಅಲ್ಲ ಹೊಗಳಿಕೆ ಅಲ್ಲ ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಮಧ್ಯದಲ್ಲಿ ಯಾಕೆಂದ್ರೆ ಇವತ್ತು ಬೆಳಗ್ಗೆ ಒಬ್ಬರು ನನಗೆ ಸಂಪರ್ಕಕ್ಕೆ ಸಿಕ್ಕಿದ್ರು ಹೌದು ಅಮೇರಿಕಾದಲ್ಲಿ ಅವರ ಪತ್ನಿ ಒಬ್ಬ ಸೈಂಟಿಸ್ಟು ಇವರು ಒಂದು ಕಾಲೇಜ್ನಲ್ಲಿ ಪ್ರೊಫೆಸರು ಅವರು ನಮ್ಮ ನಾಡು ಕಂಡ ರಾಜ್ಕುಮಾರ್ ಕಾರ್ಯಕ್ರಮವನ್ನು ನಿರಂತರವಾಗಿ ನೋಡ್ತಾರೆ ನೋಡಿ ಅವರು ಅರ್ಧ ಗಂಟೆ ಮಾತಾಡಿದ್ರು ನನ್ನ ಹತ್ರ ನೋಡಿ ನೋಡಿ ನಾವು ಅಮೆರಿಕಾದಲ್ಲಿ ಇದ್ದೀವಿ ದೂರದ ಅಮೆರಿಕಾದಲ್ಲಿ ನಾವು ಅಲ್ಲಿ ಹೋಗಬೇಕಾದ್ರೆ ಹಣ ಸಂಪಾದನೆಗೋಸ್ಕರನೇ ಹೋಗಿದ್ದು ಇಲ್ಲೇನು ಅಂತಹ ಒಂದು ಅವಕಾಶಗಳಿಲ್ಲ ಅಂತ ಎಷ್ಟೋ ವರ್ಷದ ಹಿಂದೆ ಆದರೆ ಈಗ ನಮಗೆ ಅನ್ನಿಸ್ತಿದೆ ಖಂಡಿತವಾಗಿಯೂ ಅಲ್ಲಿನ ಜನಜೀವನವನ್ನು ನೋಡಿದಾಗ ಅಲ್ಲಿನ ಜನಗಳ ಮನಸ್ಥಿತಿಯನ್ನು ನೋಡಿದಾಗ ನಮ್ಮ ಕನ್ನಡ ನಾಡು ಎಷ್ಟು ಸಮೃದ್ಧವಾಗಿದೆ ಶ್ರೀಮಂತವಾಗಿದೆ ವಿಚಾರಗಳಲ್ಲಿ ಎಷ್ಟು ಸಂಸ್ಕೃತಿಯಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಇದು ಆಗಿದ್ದು ನಾನು ಘಂಟಾ ಘೋಷವಾಗಿ ಹೇಳ್ತೀನಿ ಸರ್ ಒಬ್ಬ ನಾನು ಪ್ರೊಫೆಸರ್ ಆಗಿ ಹೇಳ್ತೀನಿ ನಮ್ಮ ಜೀವನದಲ್ಲಿ ಸಹ ನಾವು ಇಷ್ಟೆಲ್ಲ ಒಂದು ಮುಂದೆ ಬರಬೇಕಾದ್ರೆ ಒಂದು ಒಳ್ಳೆತನವನ್ನು ರೂಢಿಸ್ಕೋಬೇಕಾದ್ರೆ ಆ ಕಾಲದ ಕನ್ನಡ ಚಿತ್ರಗಳು ಅದರಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದಂತ ಪಾತ್ರಗಳು ಅಂದ್ರೆ ಇಲ್ಲಿ ಕ್ರೆಡಿಟ್ ರಾಜ್ಕುಮಾರ್ ಅವರು ಒಬ್ಬರಿಗೆ ಹೋಗುತ್ತೆ ಅಂತ ಅವರನ್ನು ಆ ರೀತಿಯ ಪಾತ್ರಗಳಲ್ಲಿ ಮೌಲ್ಡ್ ಮಾಡದಂತಹ ನಿರ್ದೇಶಕರಿದ್ದಾರೆ ಅದ್ರ ಅವ್ರ ಜೊತೆ ದುಡಿದಂಥ ಬೇರೆ ಬೇರೆ ಮಹನೀಯರು ಅಶ್ವತ್ ಸಂಪತ್ತು ಬಾಲಕೃಷ್ಣ ಅವರಂತ ದೊಡ್ಡ ದೊಡ್ಡ ಕಲಾವಿದರು ನಾಯಕಿಯರು ಎಲ್ಲರ ಪಾತ್ರನೂ ಇದೆ ಆದ್ರೆ ಇಲ್ಲಿ ಹೇಳುವಾಗ ಈಗ ಸೊ ಹೆಂಗೆ ನೀವು ಸ್ವಾತಂತ್ರ್ಯ ಸಂಗ್ರಾಮ ಅಂದ ಅಂತಕ್ಷಣ ಗಾಂಧೀಜಿಯವರನ್ನ ಮೊದಲನೇದಾಗಿ ಹೇಳ್ತಾರೆ ಹಿಂದೆ ಹಿಂದೆ ನೂರು ಜನ ಇದ್ದಾರೆ ಹಾಗೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನೂರು ಜನ ಇದ್ದಾರೆ ಅದಕ್ಕೆ ಅವರು ನಮ್ಮ ಇಡೀ ಚಿತ್ರರಂಗವನ್ನ ನನ್ನ ಕುಟುಂಬ ಅಂತ ತಿಳ್ಕೊಂಡಿದ್ರು ಈಗ ನಮ್ಮ ವೀಕ್ಷಕರು ಎತ್ತಿರುವಂತಹ ಅನುಮಾನಗಳಿಗೆ ಒಂದಿಷ್ಟು ಸಮಜಾಯಿಷಿಯನ್ನು ಕೊಡೋಣ ಸಂಜಾಯಿಷಿ ಅನ್ನೋದಕ್ಕಿಂತ ನೀವು ಏನಿತ್ತು ಸತ್ಯ ಅದನ್ನ ಹೇಳ್ತೀರಿ ಪ್ರಾಮಾಣಿಕವಾಗಿ ನಿಮ್ಮ ಬಾಯಿಲೆ ಕೇಳಬೇಕು ನೀವು ರಾಜ್ಕುಮಾರ್ ಅವರ ಸಂಸ್ಥೆಯಲ್ಲಿ ಒಂದು ಸುಮಾರು ಎಂಟು ವರ್ಷ ಇದ್ರಿ ಹಲವಾರು ಚಿತ್ರಗಳಿಗೆ ನೀವು ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ರಿ ನಾನು ಸಂಸ್ಥೆಯನ್ನು ಬಿಟ್ಟು ಬಂದ ಮೇಲೆ ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ದೆ ಅಂತ ನೀವು ಹೇಳಿದ್ರಿ ಸಂಸ್ಥೆಯನ್ನ ಬಿಟ್ಟು ಬಂದಿದ್ ಯಾಕೆ ಅಂತ ಕೆಲವರು ವೀಕ್ಷಕರು ಪ್ರಶ್ನೆ ಕೇಳಿ ಅಂತ ಹೇಳಿದ್ದಾರೆ ಅದನ್ನು ನಿಮ್ಮ ಹತ್ರನೇ ಕೇಳೋದು ಒಳ್ಳೇದು ನಾನೇನೋ ಒಂದು ಹೇಳೋದು ಬೇಡ ನಾವು ಕವಿರತ್ನ ಕಾಳಿದಾಸ ಇದೆಯಲ್ಲ ಸರ್ ಅದು ವರ್ಕ್ ಮಾಡೋ ಹೊತ್ತನಾಗ ರೇಣಕಾ ಶರ್ಮ ಸರ್ ಡೈರೆಕ್ಟ್ರು ಏನು ಮಾಡಿದ್ರು ತಮ್ಮ ಕಡೆಯಿಂದ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರ್ ತಂದರು ಹ್ಞೂ 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 ಸರಿ ನಮ್ಮ ಕಡೆಯಿಂದ ಯಾರನ್ನು ಕಳಿಸೋಣ ಈಗ ಎಮ್ ಎಸ್ ಸಾರು ಅಸೋಸಿಯೇಟ್ ಡೈರೆಕ್ಟ್ರು ಹ್ಞೂ ಕೃಷ್ಣ ನಾನು ಎಲ್ಲರೂ ಇದ್ವಿ ನಾವು ಆದರೆ ಈಗ ಸರಿ ನಮ್ಮ ಕಡೆಯಿಂದ ಯಾರು ನಮ್ಮ ಸಂಸ್ಥೆಯಲ್ಲೇ ನಮ್ಮ ಸಂಸ್ಥೆಯಲ್ಲಿ ಯಾರೇ ಡೈರೆಕ್ಟ್ರು ಪ್ರೊಡ್ಯೂಸರು ಹೊರಗಡೆ ಬಂದರೂ ಕೂಡ ನಮ್ಮ ಸಂಸ್ಥೆಯಿಂದ ಒಬ್ಬರು ಇರ್ತಾರೆ ಅಣ್ಣವ್ರನ್ನ ಅರ್ಥ ಮಾಡ್ಕೊಂಡಿರೋರು ಅಣ್ಣವ್ರ ಜೊತೆಲಿ ಒಡನಾಟ ಇರೋದು ಅದ್ರಿಗೆ ಗೊತ್ತಿರೋ ವಿಷಯದಿಂದ ಸೊ ಒಬ್ಬರು ಇರ್ತಾರೆ ಅವಾಗ ಯಾರನ್ನು ಕಳ್ಸೋದು ಸರಿ ಚಿಕ್ಕಣ್ಣನ ಕಳ್ಸೋದು ಚಿಕ್ಕಣ್ಣನ ಕಳ್ಸಿದ್ರು ಸೊ ಅಲ್ಲಿ ನಾಗೇಂದ್ರಪ್ಪ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಬಂದ ಹ್ಞೂ ಆ ಪಿಕ್ಚರ್ ವರ್ಕ್ ಅವ್ರದ್ದು ನಮ್ಮದು ಎಲ್ಲ ವರ್ಕ್ ನೋಡಿ ಸೇಮ್ ಭಕ್ತ ಪ್ರಹ್ಲಾದಕ್ಕೆ ಮತ್ತೆ ಕಂಟಿನ್ಯೂ ಆದ್ವಿ ನಾವು ಹ್ಞೂ ಭಕ್ತ ಪ್ರಹ್ಲಾದಕ್ಕೆ ಶೂಟಿಂಗ್ ಕಂಟಿನ್ಯೂ ಆದ್ವಿ ಕಂಟಿನ್ಯೂ ಆದಾಗ ಈ ನಾಗೇಂದ್ರ ಹೆಚ್ ಟಿ ನಾಗೇಂದ್ರಪ್ಪ ಅಂತೇಳಿ ಅವರು ಚಿತ್ರದುರ್ಗದವರು ಸಿದ್ಲಿಂಗ ಅಣ್ಣವ್ರ ಹತ್ರ ಇದ್ದರು ಅವರು ಮೊದಲು ಹ್ಞೂ ಅವ್ರ ಹತ್ರ ಇದ್ದವರು ಇದಕ್ಕೆ ಕರ್ಕಮಂಜುರವರು ಸರಿ ಅವ್ರ ವರ್ಕ್ ತುಂಬ ಇಷ್ಟ ಆಯಿತು ಅಣ್ಣವ್ರಿಗೆ ಅವರು ಪ್ರೋಗ್ರಾಮ್ ಹಾಕೋದಾಗಲಿ ಇದು ಮಾಡೋದಾಗಲಿ ಎಲ್ಲದೂ ಪ್ರತಿಯೊಂದು ಶೆಡ್ಯೂಲ್ ಹಾಕೋದಾಗಲಿ ಕಾಂಬಿನೇಷನ್ ಆರ್ಟಿಸ್ಟ್ಗಳು ಹಾಕೋದಾಗಲಿ ಕರೆಕ್ಟಾಗಿದ್ದವು ಸೊ ಆಯಿತು ಭಕ್ತ ಪ್ರಹ್ಲಾದ ಸ್ಟಾರ್ಟ್ ಮಾಡ್ಬೇಕಂದಾಗ ಇದು ಇದು ಅದೇ ಥರ ಸಬ್ಜೆಕ್ಟ್ ಅಲ್ವಾ ಸರಿ ಇವ್ರನ್ನೇ ಕಂಟಿನ್ಯೂ ಮಾಡಬಾರಂತೆ ಹಂಗೆ ಕಂಟಿನ್ಯೂ ಮಾಡಿದ್ರು ನಮ್ಮನ್ನು ಅಷ್ಟೊತ್ತಿಗೆ ನಮ್ಮ ನಾಗಮಕ್ಕನ ಮಗ ಟಿ ವಿ ಗೋವಿಂದ ಅಂತಿದ್ವಿ ಅವರಿಗೆ ಆಮೇಲೆ ನಮ್ಮ ಅಣ್ಣವ್ರ ಮನೆಗೆ ಗೋವಿಂದ ಅನ್ನೋರು ಜಾಸ್ತಿ ಹೌದು ಡ್ರೈವರ್ಗಳು ಗೋವಿಂದ ಅಳಿಯ ಗೋವಿಂದ ಅಕ್ಕವ್ರ ತಮ್ಮ ಗೋವಿಂದ ಇವರು ನಮ್ಮ ಸಾರಾ ಗೋವಿಂದವರು ಹಿಂಗೆ ಒಂದು ಏಳೆಂಟು ಜನ ಗೋವಿಂದ್ರು ಅದಕ್ಕೆ ಒಬ್ಬರಿಗೆ ಟಿ ವಿ ಗೋವಿಂದ ಒಬ್ಬರು ಸಾರಾ ಗೋವಿಂದ ಒಬ್ಬರು ಸಾಲಿಗ್ರಾಮ್ ಗೋವಿಂದ ಈ ಥರ ಭದ್ರಾವತಿ ಗೋವಿಂದ ಈ ಥರ ನಾವು ಕರಿತಾ ಇದ್ವಿ ಹೆಸರಿಟ್ಟು ಅವಾಗ ಟಿ ವಿ ಗೋವಿಂದವ್ರನ್ನ ಅಕ್ಕವ್ರಿಗೆ ಕಳಿಸರು ಏ ನೋಡಪ್ಪ ಇವ್ನು ಅಸ್ಟೆಂಟ್ ಡೈರೆಕ್ಟ್ರ ಬರ್ತಾನೆ ಮೇಲೆ ನಮ್ಮ ಅಂತೇಳಿ ಕಳಿಸಿದ್ರು ಅಕ್ಕವ್ರ ನಾಗಮಕ್ಕನ ಮಗನ ಗೋವಿ ಅವ್ರ ಹೆಸರು ಗೋವಿಂದ ಅವರು ನಾನು ಇಚಿಟಿ ನಾಗೇಂದ್ರಪ್ಪ ಇಷ್ಟು ಜನ ವರ್ಕ್ ಮಾಡ್ತಾ ಇದ್ವಿ ಅವರು ನನ್ನ ವರ್ಕ್ ನೋಡಿ ನಾಗೇಂದ್ರಪ್ಪ ಒಳ್ಳೆ ಟ್ಯಾಲೆಂಟ್ ಇದೆ ನೀನು ಹಿಂಗೆ ಇದ್ದರೆ ಹೆಂಗೆ ಬಾ ಡೈರೆಕ್ಷನ್ ಮಾಡೋಣ ಅಯ್ಯೋ ಡೈರೆಕ್ಷನ್ ಸರಿ ಒಂದು ಐವತ್ತೈದು ಸಾವಿರ ರೂಪಾಯಿ ಹಾಕಿ ನಾಲ್ಕು ಜನ ಪಾರ್ಟ್ನರ್ಶಿಪ್ನಲ್ಲಿ ನವೀನ್ ಕುಮಾರ್ ಅಂತ ಒಬ್ಬರು ಅಪೂರ್ವ ಸಂಗಮ ಮಾಡಿದ್ರು ಸೊ ಅವರು ಇಲ್ಲ ಈ ಥರ ಪಿಚ್ಚರ್ ಏ ನಾನು ಬರ್ತೀನಿ ಬೇಕಾದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಬೇಕಾದ್ರೆ ಹಾಕ್ತೀನಿ ಅಂತ ಅವರು ಸೇರಿ ಆ ಪಿಚ್ಚರ್ ಸ್ಟಾರ್ಟ್ ಹೊರಗಡೆ ಬರಬೇಕಂತ ಬಂದ್ವಿ ಬರಬೇಕಾದ್ರೆ ಏನು ಮಾಡೋದು ಹೋಗಿ ಅಕ್ಕವ್ರಿಗೆ ಹೇಳೋದು ನೋಡಪ್ಪ ನೀನು ಅದೇ ಕಣ್ಣು ವರ್ಕ್ ಮಾಡ್ತಾ ಇದೆಯಾ ಕಮಿಟ್ ಆಗಿ ಮಾಡಿ ನೀನು ಕಮಿಟ್ ಮಾಡಿದ್ವಿ ಇವಾಗ ಹ್ಞೂ ಅದೇ ಕಂಡು ಮುಗಿಸ್ಬಿಟ್ಟು ನೀನು ಹೋಗು ನಾನು ಬೇಡನಲ್ಲ ಪಾಪ ನೀನು ಪ್ರೊಡ್ಯೂಸ್ ಮಾಡಿದೆ ಅಂದರೆ ಯಾಕೆ ಹ್ಯಾ ನೀನು ಬೇಡ ನೀನು ಹೋಗು ನನಗೇನು ನನಗೆ ಇಂಗ್ಲೀಷ್ ಬರಲ್ಲ ನಾನು ಡೈರೆಕ್ಟ್ ಆಗ್ತನೋ ಇಲ್ಲೋ ಪ್ರೊಡ್ಯೂಸರ್ ಅಂತ ಈ ಥರ ನನ್ನ ಮಣ್ಣಾಗೆ ಬಂದ್ಬಿಡ್ತೇವೆ ಅವನು ಕುಂದರ್ಸ್ಬಿಟ್ಟ ನನಗೆ ಹಾಗೆ ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಒಪ್ಕೊಂಡು ಜಾಯಿಂಟ್ ಅಂತ ಇತ್ತು ಇಲ್ಲಪ್ಪ ನೀನೇ ಡೈರೆಕ್ಟ್ ಮಾಡೋ ನೆಕ್ಸ್ಟ್ ಪಿಕ್ಚರ್ ನಾನು ಮಾಡ್ತೀನಿ ಅಂತೇಳಿ ಹಿಂಗೆ ಒಂದು ಒಳಗಡೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಒಪ್ಕೊಂಡ್ವಿ ಒಪ್ಕೊಂಡ್ಮೇಲೆ ಮೇಲೆ ಹೋಗಿ ಅಕ್ಕವ್ರಿಗೆ ಹೇಳ್ದೆ ಹಿಂಗೆ ಹಿಂಗೆ ಮಾಡ್ತೀವಿ ಸರಿ ಆಯ್ತು ತೊಗೊಂಡು ನೀವು ಒಂದು ಕೆಲಸ ಮಾಡು ಅದನ್ನು ಮುಗಿಸಿ ಬಿಡೋಣ ಅಷ್ಟೊತ್ತಿಗೆ ಆರ್ಟಿಸ್ಟ್ ಎಲ್ಲ ಬುಕ್ ಮಾಡಿದ್ವಿ ಜಿ ಕೆ ವೆಂಕಟೇಶ್ ಹೋಗಿ ಅವ್ರಿಗೆ ಕಾಲಿಗೆ ಒಂದು ಇಟ್ಟು ಅಡ್ವಾನ್ಸ್ ಕೊಟ್ಟೆ ಏ ಬಿಡ ನೀನು ಮಾಡ್ತೀನೋ ಬಿಡ ಆಯ್ತು ಬಿಡೋ ಮಾಡೋಣ ಅಂದರು ಮಾಪಾಕ್ಷಿ ಕ್ಯಾಮ್ರಾ ಮ್ಯಾನು ಉದಯ್ ಶಂಕರ್ ಸರ್ ಹತ್ರ ಹೋದ್ವಿ ಏನೋ ಒಂದು ಅಮೌಂಟ್ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿದ್ವಿ ಏಯ್ ಬಿಡ ನಮ್ಮ ಚಿಕ್ಕಣ್ಣ ಮಾಡ್ತಾನೆ ಬಿಡ ಆಯ್ತು ಈ ಥರ ಮಾಡ್ಕೊಂಡು ಭವ್ಯ ವಿಜಯ ಕಾಶಿ ಬಾಲಣ್ಣ ಮನೆ ನಮ್ಮ ಲೀಲಾವತಿ ಅಮ್ಮವರು ಇವ್ರನ್ನೆಲ್ಲ ಹಾಕ್ಕೊಂಡು ದಿನೇಶ್ ಇವ್ರನ್ನೆಲ್ಲ ಹಾಕ್ಕೊಂಡು ಒಂದು ಪಿಚ್ಚರ್ ಮಾಡಿದ್ವಿ ಹೊಸ ಬಾಳು ಹೊಸ ಬಾಳು ಆ ಮಾಡ್ಬೇಕಾದ್ರೆ ಅದಕ್ಕೆ ಆ ಪಿಕ್ಚರ್ ನಾನು ಬಿಟ್ಟೋಕ್ಕಾಗಲ್ಲ ಅಂತ ನೀನು ನೋಡಪ್ಪ ನೀನೇ ಡೈರೆಕ್ಟ್ ಮಾಡಿಬಿಡು ಜಾಂಡ್ ಡೈರೆಕ್ಟ್ ಮಾಡೋದು ಬೇಡ ನೆಕ್ಸ್ಟ್ ಪಿಚ್ಚರ್ ಬೇಕಾದ್ರೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಬಿಟ್ಟೆ ಕಳಿಸ್ಬಿಟ್ಟು ಶೆಡ್ಯೂಲ್ ಸ್ಟಾರ್ಟ್ ಆಯ್ತು ಅವ್ರದ್ದು ಅಲ್ಲೇ ಮೆಡ್ರಾಸ್ನಲ್ಲಿ ಅವಾಗ ಸಾಂಗ್ ಸಾಂಗ್ರಿಕೆಡಿಂಗ್ ಎಲ್ಲ ಎ ಎಮ್ನಲ್ಲಿ ಮಾಡಿದ್ವಿ ಅದು ಹೋಯ್ತು ಆ ಅಣ್ಣವ್ರು ಕೇಳಿದ್ರು ಯಾಕೆ ರೀ ಚಿಕ್ಕಣ್ಣ ನಮ್ಮ ಮನೆಗೆ ಏನು ಅಂದ್ರೆ ನಿನಗೆ ಯಾಕೆ ಕಂಪ್ನಿ ಬಿಡ್ತಾಯಿದ್ದೀರಾ ನೀವು ಏನು ಸಮಸ್ಯೆ ಹೇಳಿ ಅಂದರು ಇಲ್ಲ ಅಣ್ಣ ಯಾರು ಅಂದಿರಣ್ಣ ನನಗೇನು ಪಿಚ್ಚರ್ ಮಾಡೋಣ ನಾನು ಡೈರೆಕ್ಟ್ರ್ ಆಗಿದಾಗ ಗೊತ್ತಿಲ್ಲ ನನ್ನ ಅದಕ್ಕೆ ಈ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅಣ್ಣ ಮಾಡಿ ಒಳ್ಳೇದು ಆದರೆ ಮನೆಗೆ ಬರೋದು ಮಾತ್ರ ಬಿಡಬಾರ್ದು ಅಂತ ಹೋದೆ ಮೇಲ್ಗಡೆ ಹೋದೆ ಪಾದಕ್ಕೆ ನಮಸ್ಕಾರ ಮಾಡಿದೆ ಆಕವ್ರಿಗೂ ನಮಸ್ಕಾರ ಮಾಡಿದೆ ಆ ನನ್ನ ಮಗ ಎಲ್ಲ ಹೋಗ್ತಾನೆ ಬಿಡ್ರಿ ಬರ್ತಾನೆ ಅವನು ಎಲ್ಲಿ ಹೋಗ್ತಾನೆ ಅವನು ಅವ್ನಿಗೆ ಯಾರು ಇಲ್ಲಿ ಬೇಡ ಅಂತ ಹೇಳಿದ್ದಾರೆ ಅಂತಂದ್ರು ಅಚ್ಚು ಏ ಹೇ ಇಲ್ಲ ಬರಲಿ ನಮ್ಮ ನಮ್ಮ ಚಿಕ್ಕಣ್ಣಲ್ವ ಬರಲಿ ಬರಲಿ ಅಂತ ಹೇಳಿದ್ರು ಅವರು ಸೊ ಹಾಗಾಗಿ ಬಂದ್ವಿ ಪಿಚ್ಚರ್ ಮಾಡಿದ್ವಿ ಆ ಪಿಕ್ಚರು ಫಿಫ್ಟಿ ಡೇಸ್ ಹೋಯ್ತು ಬಟ್ ನಾವು ಹಾಕಿದ್ದು ದುಡ್ಡು ಬರಲಿಲ್ಲ ಲಾಸ್ ಆಗೋಯಿತು ಕಲೆಕ್ಷನ್ ಅನಂತನಾಗ್ ಹಾಕಿದ್ರೆ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರು ಅವಾಗ ಸರಿ ಏನೋ ಒಂದು ಆಯಿತು ಈಗಿತ್ತು ಸರಿ ನಾನು ಅಲ್ಲಿಂದ ಬೆಂಗ್ಳೂರು ಶಿಫ್ಟ್ ಆಗಿಬಿಟ್ಟೆ ನಾನು ಬೆಂಗಳೂರು ಶಿಫ್ಟ್ ಆದ ಬೆಂಗಳೂರು ಶಿಫ್ಟ್ ಆದಮೇಲೆ ಇಲ್ಲೇ ನೋಡ್ಕೊಂಡಿದ್ದೆ ಆಮೇಲೆ ಚಿನ್ನ ನೀನಾಗುತ್ತೆ ಅಂತೇಳಿ ನನ್ನ ಡೈರೆಕ್ಷನ್ ಸ್ಟಾರ್ಟ್ ಆಯಿತು ಬೇಬಿ ಶ್ಯಾಮ್ಲಿ